ಮೈಸೂರಿನ ತಿಲಕ್ ನಗರದಲ್ಲಿರುವಂತಹ ಅಂದರ ಶಾಲಾ ಆವರಣದಲ್ಲಿದೀಗ ಬೃಹತ್ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡುವುದನ್ನು ವಿರೋಧಿಸಿ ಕರ್ನಾಟಕ ಅಂದರ ಸಂಘದಿಂದ ಪ್ರತಿಭಟನೆ ಮುಂದುವರೆದಿದೆ. ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರದ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಗೆ ಕೆಲ ಪ್ರಗತಿಪರರು, ಕೆಆರ್ಎಸ್ ಹಾಗೂ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಬೆಂಬಲ ಸೂಚಿಸಿದರು. ಅಂಧ ಹಾಗೂ ಶ್ರವಣದೋಷವುಳ್ಳವರಿಗಾಗಿ ಮೀಸಲಿಟ್ಟ ಸ್ಥಳದಲ್ಲಿನ ಬೃಹತ್ ಜಲಸಂಗ್ರಹಗಾರ ಕಾಮಗಾರಿ ಬೇರೆಡೆಗೆ ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿದರು. ಸದರಿ ಸ್ಥಳದಲ್ಲಿ ಯಾವುದೇ ಕಾಮಗಾರಿಯನ್ನು ನಡೆಸಬಾರದು. ಶಾಸಕ ನಾಗೇಂದ್ರ, ಸ್ಥಳೀಯ ಪಾಲಿಕೆ ಸದಸ್ಯ ರಂಗಸ್ವಾಮಿ ಬೆಂಬಲಿಗರು ತುಂಬಾ ಕೀಳುಮಟ್ಟದ ಭಾಷೆಯಿಂದ ನಮ್ಮನ್ನು ತೆಗಳುತ್ತಾರೆ. ವಿಶೇಷ ಚೇತನರ ಹಕ್ಕುಗಳಿಗೆ ಗಾಸಿಗೊಳಿಸಿದ್ದಾರೆ ಎಂದು ಆರೋಪಿಸಿದ್ದು, ನಮ್ಮ ಜಾಗವನ್ನು ನಮಗೆ ಬಿಟ್ಟು ಬೇರೆಡೆಗೆ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಿ ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ನಾನು ನ್ಯಾಷನಲ್ ಫೆಡರೇಷನ್ ಆಫ್ ದಿ ಬ್ಲೈಂಡ್ ಸಂಸ್ಥೆಯಿಂದ ಬಂದಿದ್ದೀನಿ. ನಾನು ಇಲ್ಲಿ 2 ವರ್ಷ ಟ್ರೈನಿಂಗ್ ಮಾಡಿದ್ದೀನಿ ನ್ಯಾಷನಲ್ ಫೆಡರೇಷನ್ ಇದರಲ್ಲಿ, ಹೇಲನ್ ಕೆಲ್ಲಾ ಟ್ರೈನಿಂಗ್ ಸೆಂಟ್ರಲ್ಲಿ. ನಾನು 2 ವರ್ಷ ಟ್ರೈನಿಂಗಲ್ಲಿ ಇದು ಮಾಡಿದ್ದೀನಿ. ನನ್ನ ಪ್ರಾಬ್ಲಮ್ ಏನು ಅಂತಂದರೆ, ನಾನು ಇಲ್ಲಿ ಎಲ್ಲರ ಜೊತೆಗೂ ಬೆರೆತು ಎಲ್ಲರ ಜೊತೆಗೂ ಇದ್ದೀನಿ. ಏನಾಗಿದೆ ಅಂದರೆ ಪ್ರಾಬ್ಲಮ್ಮು, ನೆಲವನ್ನು ಒಡೆದು ಇದು ಮಾಡಿದ್ದಾರೆ. ನಮಗೆ ಅಂಗವಿಕಲರಿಗೆ ಓಡಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ ನಮಗೆ ನೆಲನ ಕೊಟ್ಟಿಲ್ಲ. ಆದರೆ ನಾವು ಮೆಮೋವನ್ನು ಕೊಟ್ವಿ, ಎಲ್ಲಿ ನಾವು ಇಲ್ಲಿಯೂ ಕೊಟ್ವಿ, ನಳಿನ್ ಕುಮಾರ್ ಸರ್ ಹತ್ರ ಕೊಟ್ವಿ. ಅಲ್ಲಿ ನಾಗೇಂದ್ರ ಸರು ಬಂದರು, ಬಂದ ತಕ್ಷಣ ಇಸ್ಕೊಂಡ್ರು ನಾಗೇಂದ್ರ ಸರ್ ನಮ್ಮ ಕೈಯಿಂದ ಇಸ್ಕೊಂಡ್ರು. ನಾವು ಬ್ಲೈಂಡ್ ಅನ್ನೋಗೋಸ್ಕರ ಅವರೇ ಹೇಳ್ತಾರೆ ನಾಗೇಂದ್ರ ಸರು, ನಾವು ನಾಗೇಂದ್ರ ಸರ್ಗೆ ಹೇಳ್ತೀವಿ ಅಂತ ಹೇಳ್ತಾರೆ. ಹಾಗಾದರೆ ನಮಗೆ ಇವರೇ ನಾಗೇಂದ್ರ ಸರ್ ಆಗಿ ಇವರೇ ನಮ್ಮ ಕಡೆಯಿಂದ ಇಸ್ಕೊಂಡು ನಾಗೇಂದ್ರ ಸರ್ಗೆ ಹೇಳೋವಂಥದ್ದು ಅವಕಾಶ ನಮಗಿಲ್ಲ. ಈ ಥರ ಮಾಡ್ತಾರಲ್ಲ, ಇವ್ರು ಅಂಗವಿಕಲರು ನಾವು ಅಂಗವಿಕಲರು ಹೇಳಿ ನಮಗೆ. ಅದಕ್ಕೆ ನೀವು BJP ಅವರೇ ಆಗಲಿ ಇನ್ನೊಬ್ರು ಇವರು ನಮ್ಮ ಇಸ್ಕೊಂಡು ಎಸಿತಾರಲ್ಲ ನಮ್ಮ ಕಾಗದ ಪತ್ರವನ್ನು, ಅವ್ರು ಅಂಗವಿಕಲರು ನಾವು ಅಂಗವಿಕಲರನ್ನ ಈ ಮಾಧ್ಯಮದಿಂದ ನಮ್ಗೆ ಇದನ್ನು ತಿಳಿಬೇಕು. ನಾವಿನ್ನೇನು ಇಲ್ಲೇನು ಸೇರಿದ್ದೀವಿ, ನಮ್ಮ ಒಂದು 122 ವರ್ಷದ ಇತಿಹಾಸವುಳ್ಳ ರಾಜರು ಅಂಗವಿಕಲರ ಅಭಿವೃದ್ಧಿಗೋಸ್ಕರ, ಅಂಗವಿಕಲರ ಶಿಕ್ಷಣಕ್ಕೋಸ್ಕರ ಕೊಟ್ಟಿದ್ದಂಥ ಜಾಗವನ್ನು ಈಗ ಏನು ವಾಟರ್ ಟ್ಯಾಂಕ್ ವಿಚಾರವಾಗಿ ಕಬಳಿಸ್ತಿದ್ದಾರೋ ಅದರ ವಿರುದ್ಧ ನಾವು ನಮ್ಮ ಜಾಗವನ್ನು ಬಿಡಿ, ಬೇರೆ ಜಾಗದಲ್ಲಿ ವಾಟರ್ ಟ್ಯಾಂಕರನ್ನು ಸ್ಥಾಪನೆ ಮಾಡಿ ಅಂತಕ್ಕಂಥ ನಮ್ಮ ಕೂಗು. ಇದು ನಮ್ಮ ಶೈಕ್ಷಣಿಕ ಹಕ್ಕು, ಈ ಜಾಗ ನಮ್ಮ ಹಕ್ಕು. 2016 ಅಂಗವಿಕಲರ ಅಧಿನಿಯಮದ ಆಕ್ಟ್ ಪ್ರಕಾರ ಅಂಗವಿಕಲರಿಗೆ ಶೈಕ್ಷಣಿಕವಾಗಿ ಯಾವುದೇ ತೊಂದರೆ ಬರೆದಂಥ ವಾತಾವರಣ ಸೃಷ್ಟಿ ಮಾಡಬೇಕು ಅಂತಿದೆ. ಆದರೆ ಇಲ್ಲಿ ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡಿ ಅಂಗವಿಕಲರ ಹಕ್ಕುಗಳನ್ನು ಕಿತ್ಕೋತಿದ್ದಾರೆ, ನಮ್ಮ ಸಂವಿಧಾನಾತ್ಮಕ ಹಕ್ಕುಗಳನ್ನು ಇವರು ಕುಸಿತಾ ಇದ್ದಾರೆ. ದಯವಿಟ್ಟು ಈ ಜಾಗವನ್ನು ಹೊರತುಪಡಿಸಿ ಬೇರೆಲ್ಲರೂ ನಿಮ್ಮ ವಾಟರ್ ಟ್ಯಾಂಕನ್ನು ನಿರ್ಮಾಣ ಮಾಡಿ. ನಮಗೂ ಅನುಕೂಲ, ಜನಗೂ ಅನುಕೂಲ, ನಮ್ಮ ಅದು ಒಪ್ತೀವಿ.